गुड आफ्टरनून स्टूडेंट्स इवत्तिन क्लास अल्ली नावु फोर्थ चाप्टर के बंदिदीवि फोर्थ चाप्टर ना इवत्तु शुरु माडोण निम्म सिलेबस ना प्रकारवागि नालकने चाप्टर नल्लिरुवंतह दि थियरी आफ् प्रोडक्षन अंड कॉस्ट अनालिसिस बग्गे इवत्तु तिळ्कोण अदरल्ली मोदलने टापिक आदंतह दि थियरी आफ् प्रोडक्षन प्रोडक्षन फंक्षन हागेने दि ला आफ् डिमिनिशिंग रिटर्न्स इदर बग्गे इवत्तिन क्लास अल्ली नावु चर्चे माड्ता होगोण ओके ಅದಕ್ಕಿಂತ ಮುಂಚೆ ವಾಟ್ ಇಸ್ ಮೀನಿಂಗ್ ಆಫ್ ಪ್ರೊಡಕ್ಷನ್ ಅಥವಾ ಮೀನಿಂಗ್ ಆಫ್ ಪ್ರೊಡಕ್ಷನ್ ವಾಟ್ ಇಸ್ ಪ್ರೊಡಕ್ಷನ್ ಅಥವಾ ಉತ್ಪಾದನೆ ಅಂದರೆ ಏನು ಅನ್ನೋದು ಬಗ್ಗೆ ನೋಡೋಣ ಓಕೆ ಉತ್ಪಾದನೆ ಅಂದ್ರೆ ಏನು ಆಗಿದ್ರೆ ಅನ್ನೋದನ್ನ ಫಸ್ಟ್ ನೋಡಬೇಕು ಆಮೇಲೆ ಉತ್ಪಾದನಾ ಬಿಂಬಕ ಏನು ಹೇಳುತ್ತೆ ಇಳಿಮುಖ ಪ್ರತಿಫಲ ನಿಯಮ ಏನು ಹೇಳುತ್ತೆ ಅನ್ನೋದರ ಬಗ್ಗೆ ನೋಡೋಣ ಓಕೆ ಈಗ ನಾನು ಒಂದು ಅರ್ಥಶಾಸ್ತ್ರದಲ್ಲಿ ಒಂದು ಪರಿಕಲ್ಪನೆಯನ್ನು ತಗೊಂಡಾಗ ಅದಕ್ಕೆ ಸಾಮಾನ್ಯ ಅರ್ಥ ವಿಶೇಷ ಅರ್ಥ ಎರಡು ಕೂಡ ಇರುತ್ತೆ ಅಂತ ನಾನು ಪ್ರತಿ ಕ್ಲಾಸ್ ಅಲ್ಲಿ ನಿಮಗೆ ಹೇಳ್ತಾನೆ ಇರ್ತೀನಿ ಹಾಗೆ ಉತ್ಪಾದನೆ ಅಂದ್ರೆ ಏನು ಅನ್ನೋದಕ್ಕೆ ಸಾಮಾನ್ಯ ಭಾಷೆಯಲ್ಲಿ ನಾವು ಕೇಳೋದಾದ್ರೆ ತಯಾರಿಸುವುದು ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಮಾಡುವಂತದೇ ಉತ್ಪಾದನೆ ಆಗಿರುತ್ತೆ ಅಂದ್ರೆ ತಯಾರಿಸುವುದು ಅಥವಾ ಏನನ್ನಾದರೂ ಒಂದು ಬಳಸುವುದು ಕಾಮನ್ ಲ್ಯಾಂಗ್ವೇಜ್ ಇಸ್ ಯೂಸ್ಡ್ ಟು ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರ್ ಆರ್ ಗ್ರೋ ಸಮಥಿಂಗ್ ಅಂದ್ರೆ ಯಾವುದಾದರೂ ಒಂದನ್ನ ಬೆಳೆಸುವುದು ಅಥವಾ ಯಾವುದಾದರೂ ಒಂದನ್ನ ತಯಾರಿಸುವುದು ಇದಕ್ಕೆ ನಾವು ಏನಂತ ಕರೀತೀವಿ ಉತ್ಪಾದನೆ ಅಂತ ಹೇಳಿ ಕರೀತೀವಿ ಆದರೆ ಅಕಾರ್ಡಿಂಗ್ ಟು ಎಕನಾಮಿಕ್ಸ್ ಅರ್ಥಶಾಸ್ತ್ರದ ಪ್ರಕಾರವಾಗಿ ಇದು ಸಮಂಜಸವಾದಂತ ಉತ್ತರವನ್ನ ಕೊಡೋದಿಲ್ಲ ಏನನ್ನ ಬೆಳೆಸ್ತೀವಿ ಏನನ್ನ ತಯಾರಿಸುತ್ತೀವಿ ಅನ್ನೋದಕ್ಕೆ ಒಂದು ಪರ್ಟಿಕ್ಯುಲರ್ ಅಂದ್ರೆ ನಿರ್ದಿಷ್ಟವಾದಂತ ಒಂದು ಅರ್ಥವನ್ನ ಕೊಡಬೇಕಾಗುತ್ತೆ ಅಕಾರ್ಡಿಂಗ್ ಟು ಎಕನಾಮಿಕ್ಸ್ ಪ್ರೊಡಕ್ಷನ್ ಹ್ಯಾಸ್ ಎ ಡೆಫಿನೇಟ್ ಅಂಡ್ ಸ್ಪೆಸಿಫಿಕ್ ಮೀನಿಂಗ್ ಒಂದು ವಿಶೇಷವಾದಂತ ನಿರ್ದಿಷ್ಟವಾದಂತ ನಿಖರವಾದಂತ ಒಂದು ಅರ್ಥವನ್ನ ಅದು ಉತ್ಪಾದನೆ ಒಳಗೊಂಡಿರುತ್ತೆ ಆ ಪ್ರಕಾರ ನೋಡೋದಾದ್ರೆ ಉತ್ಪಾದನೆ ಅಂತಂದ್ರೆ ವಸ್ತುವಿನ ಮೌಲ್ಯವನ್ನ ಅಂದ್ರೆ ವಸ್ತುವಿನ ಉಪಯುಕ್ತತೆಯ ಮೌಲ್ಯವನ್ನ ಹೆಚ್ಚಿಸುವುದರ ಮೂಲಕ ಅದರ ತುಷ್ಟಿ ಗುಣವನ್ನ ಹೆಚ್ಚಿಸುವುದು ವಸ್ತುವಿಗೆ ತುಷ್ಟಿ ಗುಣವನ್ನ ಸೇರಿಸುವುದರ ಮೂಲಕ ವಸ್ತುವಿನ ಉಪಯುಕ್ತತೆಯ ಮೌಲ್ಯವನ್ನ ಹೆಚ್ಚಿಸುವುದನ್ನ ನಾವೇನಂತ ಕರೀತೀವಿ ತುಷ್ಟಿ ಗುಣ ಅಂತ ಕರೀತೀವಿ ಮೇಕಿಂಗ್ ಯೂಸಬಲ್ ಕಮಾಡಿಟಿ ಬೈ ಆಡಿಂಗ್ ಯುಟಿಲಿಟಿ ಅಂದ್ರೆ ಉಪಯುಕ್ತತೆಯ ಮೌಲ್ಯ ಅಂದ್ರೆ ವಸ್ತುವಿಗೆ ತುಷ್ಟಿ ಗುಣವನ್ನ ಸೇರಿಸಿ ವಸ್ತುವಿಗೆ ತುಷ್ಟಿ ಗುಣವನ್ನ ಸೇರಿಸಿ ಆ ವಸ್ತುವಿನ ಉಪಯುಕ್ತತೆಯ ಮೌಲ್ಯವನ್ನ ಏನು ಮಾಡೋದು ಹೆಚ್ಚು ಮಾಡುವಂತದ್ದು ಇಂಟು ಕನ್ಸಿಡರ್ ಇಸ್ ಕಾಲ್ಡ್ ಪ್ರೊಡಕ್ಷನ್ ಮೇಕಿಂಗ್ ಯೂಸಬಲ್ ಕಮಾಡಿಟಿ ಬೈ ಆಡಿಂಗ್ ಯುಟಿಲಿಟಿ ಇಂಟು ಈಸ್ ಎ ಕನ್ಸಿಡರ್ ಪ್ರೊಡಕ್ಷನ್ ಇನ್ ಅದರ್ ವರ್ಡ್ಸ್ ಬೇರೆ ಮಾತುಗಳಲ್ಲಿ ನಾವು ಉತ್ಪಾದನೆ ಅನ್ನೋದನ್ನ ನಾವು ಹೇಳೋದಾದ್ರೆ ಉತ್ಪಾದನೆ ಅಂದ್ರೆ ಮಾನವನ ಬಯಕೆಗಳನ್ನ ತೃಪ್ತಿಪಡಿಸುವುದಕ್ಕೋಸ್ಕರ ಕೈಗೊಂಡಂತಹ ಚಟುವಟಿಕೆಗಳನ್ನ ನಾವೇನಂತ ಕರಿತೀವಿ ಉತ್ಪಾದನೆ ಅಂತ ಹೇಳಿ ಕರಿತೀವಿ ಓಕೆನಾ ಆಕ್ಟಿವಿಟಿ ಅಂಡರ್ ಟೇಕನ್ ಟು ಸ್ಯಾಟಿಸ್ಫೈ ಹ್ಯೂಮನ್ ವಾಂಟ್ಸ್ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವುದಕ್ಕೋಸ್ಕರ ಕೈಗೊಂಡಂತಹ ಚಟುವಟಿಕೆಗಳೇನಿರುತ್ತೆ ಅದನ್ನು ನಾವೇನಂತ ಕರಿತೀವಿ ಉತ್ಪಾದನೆ ಅಂತ ಹೇಳಿ ಕರಿತೀವಿ ಆಕ್ಟಿವಿಟಿ ಅಂಡರ್ ಟೇಕನ್ ಟು ಸ್ಯಾಟಿಸ್ಫೈ ಹ್ಯೂಮನ್ ವಾಂಟ್ಸ್ ಅರ್ಥ ಆಗ್ತಿದೆಯಾ ಇದನ್ನು ನಾವೇನಂತ ಕರಿತೀವಿ ಉತ್ಪಾದನೆ ಅಂತ ಹೇಳಿ ಕರಿತೀವಿ ಈ ಉತ್ಪಾದನೆಯು ಮಾನವನ ಸೃಷ್ಟಿ ಆಗಿರೋದಿಲ್ಲ ಮಾನವ ಸೃಷ್ಟಿ ಮಾಡೋದನ್ನ ನಾವು ಉತ್ಪಾದನೆ ಅಂತ ಹೇಳಲ್ಲ ಥಿಂಗ್ಸ್ ಗಿವನ್ ಗಿವನ್ ಬೈ ನೇಚರ್ ಪ್ರಕೃತಿಯಿಂದ ನೀಡಿದಂತಹ ವಸ್ತುಗಳನ್ನ ಪ್ರಕೃತಿ ಯಾವೆಲ್ಲ ವಸ್ತುಗಳನ್ನ ನೀಡಿರುತ್ತೋ ಅದನ್ನ ಮಾನವ ತನ್ನ ಮಾರ್ಪಾಟಿಗೆ ಅನುಗುಣವಾಗಿ ತನಗೆ ಬೇಕಾದ ರೀತಿಯಲ್ಲಿ ಅದನ್ನ ಏನ್ ಮಾಡ್ತಾನೆ ಮಾರ್ಪಾಟು ಮಾಡಿಕೊಂಡು ಬಳಸ್ಕೊಳ್ಳೋ ಅಂತದನ್ನ ಉತ್ಪಾದನೆ ಅಂತ ಹೇಳಿ ಕರೀತೀವಿ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಈಗ ಒಂದು ಮರ ಪ್ರಕೃತಿ ನೀಡಿರುವಂತ ವರವಾದ್ರೆ ಆ ಮರವನ್ನ ನಾವು ನಮ್ಮ ಬಯಕೆಗೆ ಅನುಗುಣವಾಗಿ ಪೀಠೋಪಕರಣಗಳನ್ನ ಅಲಂಕಾರಿಕ ವಸ್ತುಗಳನ್ನಾಗಿ ಮಾಡ್ಕೊಳ್ಳುವಂಥದ್ದು ಇದನ್ನ ನಾವೇನಂತ ಕರಿತೀವಿ ಉತ್ಪಾದನೆ ಅಂತ ಕರಿತೀವಿ ಮರ ಆಸ್ ಇಟ್ ಈಸ್ ಏನಿದೆ ಅದನ್ನೇ ತಗೊಂಡು ಬಳಸಲ್ಲ ನಮಗೆ ಬೇಕಾದ ರೀತಿಯ ನಮಗೆ ಮಂಚದ ಅವಶ್ಯಕತೆ ಇದೆಯೋ ಕುರ್ಚಿ ಅವಶ್ಯಕತೆ ಇದೆಯೋ ಅಥವಾ ಅಲಂಕಾರಿಕ ವಸ್ತುಗಳ ಅಗತ್ಯತೆ ಇದೆಯೋ ಅವೆಲ್ಲವನ್ನ ಪಡೆಯುವಂಥದ್ದು ಮರದಿಂದ ಸಾಧ್ಯ ಆಗುತ್ತೆ ಅಲ್ಲಿಗೆ ಗಿವನ್ ಬೈ ನೇಚರ್ ಪ್ರಕೃತಿಯಿಂದ ಪಡೆದಂತಹ ಮರವನ್ನ ನಾವು ಬೇಕಾದ ಆಕಾರಕ್ಕೆ ಬೇಕಾದ ರೂಪಕ್ಕೆ ಮಾರ್ಪಾಟು ಮಾಡ್ಕೊಂಡು ಬೆಳೆಸ್ಕೊಂತೀವಲ್ಲ ಬಳಸ್ಕೊಳ್ಳುವಂಥದ್ದನ್ನ ನಾವೇನಂತ ಕರಿತೀವಿ ಉತ್ಪಾದನೆ ಅಂತ ಹೇಳಿ ಕರಿತೀವಿ ಅರ್ಥ ಆಗ್ತಿದ್ಯಾ ಇವಾಗ ಉತ್ಪಾದನೆ ಅನ್ನೋಂಥದ್ದನ್ನ ಏನು ವಸ್ತುವಿನ ಉಪಯುಕ್ತತೆಯ ಮೌಲ್ಯವನ್ನ ಹೆಚ್ಚಿಸುವುದು ವಸ್ತುವಿನ ಉಪಯುಕ್ತತೆಯ ಮೌಲ್ಯವನ್ನ ಹೆಚ್ಚಿಸುವುದು ಅಂತಂದ್ರೆ ವಸ್ತುವಿನಲ್ಲಿರುವ ತುಷ್ಟಿ ಗುಣವನ್ನ ಹೆಚ್ಚಿಸುವುದು ಅಂತ ಅರ್ಥ ಇನ್ಕ್ರೀಸಿಂಗ್ ಯೂಸಬಿಲಿಟಿ ಆಫ್ ಕಮಾಡಿಟಿ ಇಟ್ ಮೀನ್ಸ್ ಇನ್ಕ್ರೀಸಿಂಗ್ ಯುಟಿಲಿಟಿ
ಇನ್ಕ್ರೀಸಿಂಗ್ ಯೂಸಬಿಲಿಟಿ ಕಮಾಡಿಟಿ ಇಟ್ ಮೀನ್ಸ್ ಇನ್ಕ್ರೀಸಿಂಗ್ ಯುಟಿಲಿಟಿ ಅಂದ್ರೆ ತುಷ್ಟಿ ಗುಣವನ್ನ ಹೆಚ್ಚಿಸುವುದು ವಸ್ತುವಿನ ಉಪಯುಕ್ತತೆಯ ಮೌಲ್ಯವನ್ನ ಹೆಚ್ಚಿಸೋದು ಅಂದ್ರೆ ಅರ್ಥ ಇನ್ನೇನು ಅಲ್ಲ ತುಷ್ಟಿ ಗುಣವನ್ನ ಜಾಸ್ತಿ ಮಾಡೋದು ಅಂತ ಹೇಳಿ ಅರ್ಥ ಇನ್ಕ್ರೀಸಿಂಗ್ ಯುಟಿಲಿಟಿ ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಸರಕು ಸೇವೆಗಳ ತುಷ್ಟಿ ಗುಣವನ್ನ ಹೆಚ್ಚು ಮಾಡುವಂತದ್ದು ವಿಚ್ ಹ್ಯಾಸ್ ಲೆಸ್ ಯುಟಿಲಿಟಿ ಅಂದ್ರೆ ಕಡಿಮೆ ತುಷ್ಟಿ ಗುಣವನ್ನ ಹೊಂದಿರುವಂತ ವಸ್ತುಗಳ ತುಷ್ಟಿ ಗುಣವನ್ನ ಅಧಿಕ ಮಾಡುವುದು ದೇರ್ ಬೈ ರೈಸಿಂಗ್ ವ್ಯಾಲ್ಯೂ ದೇರ್ ಬೈ ರೈಸಿಂಗ್ ಇಟ್ಸ್ ವ್ಯಾಲ್ಯೂ ಅಂದ್ರೆ ಮೌಲ್ಯವನ್ನ ಜಾಸ್ತಿ ಮಾಡುವಂತದ್ದು ಆಮೇಲೆ ಅದನ್ನ ಉಪಯೋಗಕ್ಕೆ ಬಳಸ್ಕೊಳ್ಳುವಂತದ್ದನ್ನ ನಾವೇನಂತ ಕರಿತೀವಿ ಉತ್ಪಾದನೆ ಅಂತ ಹೇಳಿ ಕರಿತೀವಿ ಕಡಿಮೆ ತುಷ್ಟಿ ಗುಣ ಹೊಂದಿರುವಂತ ವಸ್ತುವಿಗೆ ಹೆಚ್ಚು ತುಷ್ಟಿ ಗುಣವನ್ನ ನೀಡಿ ಅದರ ಮೌಲ್ಯವನ್ನ ಜಾಸ್ತಿ ಮಾಡಿ ಅದನ್ನ ಬಳಕೆಗೆ ಅಂದ್ರೆ ಯೂಸ್ ಮಾಡೋದಕ್ಕೆ ಬಳಸ್ಕೊಳ್ಳೋದಕ್ಕೆ ಅರ್ಹವಾಗುತ್ತಲ್ಲ ಅದನ್ನ ನಾವೇನಂತ ಕರಿತೀವಿ ಉತ್ಪಾದನೆ ಅಂತ ಹೇಳಿ ಕರಿತೀವಿ ಅಲ್ಲಿಗೆ ಯುಟಿಲಿಟಿ ಮೀನ್ಸ್ ಕ್ವಾಲಿಟಿ ಆರ್ ಪವರ್ ಯಾಕೆ ಅದನ್ನ ಕ್ವಾಲಿಟಿ ಆರ್ ಪವರ್ ಅಂತ ಹೇಳಿ ಕರಿತೀವಿ ಅಂದ್ರೆ ಮಾನವನ ಬಯಕೆಗಳನ್ನ ತೃಪ್ತಿಪಡಿಸುವಂತಹ ಶಕ್ತಿ ಯಾವುದಕ್ಕಿದೆ ಈ ಯುಟಿಲಿಟಿಗೆ ಇದೆ ಅಂದ್ರೆ ತುಷ್ಟಿ ಗುಣಕ್ಕೆ ಇದೆ ನಿಮ್ಗೆ ಆಲ್ರೆಡಿ ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ ತುಷ್ಟಿ ಗುಣ ಮತ್ತೆ ತೃಪ್ತಿ ಎರಡಕ್ಕೂ ಕೂಡ ಡಿಫ್ರೆನ್ಸ್ ಇದೆ ತುಷ್ಟಿ ಗುಣ ಅಂದ್ರೆ ನಾವು ನಿರೀಕ್ಷಿಸಿದ ತೃಪ್ತಿ ತೃಪ್ತಿ ಅಂದ್ರೆ ನಾವು ಆಗ್ಲೇ ಕನ್ಸ್ಯೂಮ್ ಮಾಡಿದ್ಮೇಲೆ ಸಿಗುವಂತಹ ತೃಪ್ತಿ ಏನಾಗಿರುತ್ತೆ ಅದು ತೃಪ್ತಿ ಅಂದ್ರೆ ಫೀಲ್ ಮಾಡ್ತೀವಲ್ಲ ಅದು ತೃಪ್ತಿ ನಾವು ನಿರೀಕ್ಷೆ ಮಾಡುವಂಥದ್ದು ತುಷ್ಟಿ ಗುಣ ಆಗಿರುತ್ತೆ ಯಾವುದಾದ್ರೂ ವಸ್ತುವಿನಲ್ಲಿ ಇರುವಂತಹ ತುಷ್ಟಿ ಗುಣ ಆಗಿರುತ್ತೆ ಬಾಯಾರಿಕೆ ಆದಾಗ ನೀರು ಕುಡಿಬೇಕು ಅಂತ ಹೇಳೋದು ನಾನು ನೀರು ಕುಡಿದ್ರೆ ನನಗೆ ಬಾಯಾರಿಕೆ ನೀಗುತ್ತೆ ಅಂತ ಹೇಳೋದು ತುಷ್ಟಿ ಗುಣ ಕುಡಿದ ಮೇಲೆ ಹಾ ನನ್ನ ಬಾಯಾರಿಕೆ ತೃಪ್ತಿ ಆಯಿತು ಅಂತ ಹೇಳೋದು ತೃಪ್ತಿ ಸೊ ಅಲ್ಲಿಗೆ ತುಷ್ಟಿ ಗುಣ ತೃಪ್ತಿ ಎರಡಕ್ಕೂ ವ್ಯತ್ಯಾಸ ಗೊತ್ತಾಗಿದೆ ಅಲ್ವಾ ಸೊ ಮಾನವನ ಬಯಕೆಗಳನ್ನ ತೃಪ್ತಿ ಪಡಿಸುವಂಥದ್ದು ತುಷ್ಟಿ ಗುಣವನ್ನ ಏನು ಈಡೇರಿಸುವಂತಹ ಗುಣವನ್ನ ಹೊಂದಿರುವಂಥದ್ದು ಯುಟಿಲಿಟಿ ಹಾಗಾಗಿ ಅದು ಯುಟಿಲಿಟಿ ಮೀನ್ಸ್ ಕ್ವಾಲಿಟಿ ಆರ್ ಪವರ್ ಓಕೆನಾ ಒಟ್ಟಾರೆಯಾಗಿ ಹೇಳೋದಾದೆ ಇನ್ ಬ್ರೀಫ್ ಇನ್ಕ್ರೀಸಿಂಗ್ ಅಂದ್ರೆ ಆಕ್ಟಿವಿಟಿ ಇನ್ಕ್ರೀಸಿಂಗ್ ಯುಟಿಲಿಟಿ ಆಫ್ ಗೂಡ್ಸ್ ಅಂಡ್ ಸರ್ವಿಸ್ ಈಸ್ ಕಾಲ್ಡ್ ಪ್ರೊಡಕ್ಷನ್ ಅಂದ್ರೆ ವಸ್ತುವಿನಲ್ಲಿ ಸರಕು ಸೇವೆಗಳಲ್ಲಿ ತುಷ್ಟಿ ಗುಣ ಅಥವಾ ಮೌಲ್ಯವನ್ನ ಹೆಚ್ಚಿಸುವಂತಹ ಪ್ರಕ್ರಿಯೆಯನ್ನ ನಾವೇನಂತ ಕರಿತೀವಿ ಉತ್ಪಾದನೆ ಅಂತ ಹೇಳಿ ಕರಿತೀವಿ ಆಕ್ಟಿವಿಟಿ ಇನ್ಕ್ರೀಸಿಂಗ್ ಯುಟಿಲಿಟಿ ಗೂಡ್ಸ್ ಅಂಡ್ ಸರ್ವಿಸಸ್ ಓಕೆನಾ ಯುಟಿಲಿಟಿ ಗೂಡ್ಸ್ ಅಂಡ್ ಸರ್ವಿಸಸ್ ಈಸ್ ಕನ್ಸಿಡರ್ ಅಥವಾ ಈಸ್ ಕಾಲ್ ಪ್ರೊಡಕ್ಷನ್ ಅಂತ ಹೇಳಿ ಕರಿತೀವಿ ಅಂದ್ರೆ ಉತ್ಪಾದನೆ ಅಂತ ಹೇಳಿ ಕರಿತೀವಿ ಸರಕು ಸೇವೆಗಳಲ್ಲಿ ತುಷ್ಟಿ ಗುಣ ಮತ್ತು ಮೌಲ್ಯವನ್ನ ಜಾಸ್ತಿ ಮಾಡುವಂತಹ ಪ್ರಕ್ರಿಯೆಯನ್ನ ಅದನ್ನ ನಾವೇನಂತ ಕರಿತೀವಿ ಉತ್ಪಾದನೆ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಟಾಪಿಕ್ ಹೋಗೋಣ ಪ್ರೊಡಕ್ಷನ್ ಫಂಕ್ಷನ್ ಅಂದ್ರೆ ಉತ್ಪಾದನಾ ಬಿಂಬಕ ಪ್ರೊಡಕ್ಷನ್ ಫಂಕ್ಷನ್ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಸಚ್ ಹ್ಯಾಸ್ ಲ್ಯಾಂಡ್ ಲೇಬರ್ ಕ್ಯಾಪಿಟಲ್ ಆರ್ಗನೈಸೇಷನ್ ಉತ್ಪಾದನಾಂಗಗಳಾದಂತಹ ಭೂಮಿ ಶ್ರಮ ಬಂಡವಾಳ ಸಂಘಟನೆ ಆರ್ ಏಜೆನ್ಸಿಯಲ್ ಗೂಡ್ಸ್ ಆಫ್ ಪ್ರೊಡಕ್ಷನ್ ಪ್ರೊಡಕ್ಷನ್ ಆಫ್ ಗೂಡ್ಸ್ ವಸ್ತುಗಳ ಉತ್ಪಾದನೆಗೆ ಸಹಾಯಕವಾದದ್ದೇ ಉತ್ಪಾದನಾ ಅಂಗಗಳು ಯಾವುದಾದ್ರೂ ಒಂದು ವಸ್ತುವನ್ನ ಉತ್ಪಾದನೆ ಮಾಡಬೇಕಾದ್ರೆ ಈ ಪ್ರಮುಖವಾಗಿ ನಾಲ್ಕು ಉತ್ಪಾದನಾ ಅಂಗಗಳು ಪ್ರಮುಖ ಕಾರ್ಯವನ್ನ ನಿರ್ವಹಿಸುತ್ತೆ ಅದು ಭೂಮಿ ಶ್ರಮ ಬಂಡವಾಳ ಸಂಘಟನೆ ಲ್ಯಾಂಡ್ ಲೇಬರ್ ಕ್ಯಾಪಿಟಲ್ ಅಂಡ್ ಆರ್ಗನೈಸೇಷನ್ ಇವು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಈ ಉತ್ಪಾದನಾ ವಿಧಾನದಲ್ಲಿ ಉತ್ಪಾದನೆ ಮತ್ತು ಉತ್ಪಾದನಾಂಗಗಳ ನಡುವಿನ ಸಂಬಂಧವನ್ನು ತಿಳಿಸುವಂಥದ್ದನ್ನ ಉತ್ಪಾದನಾ ಬಿಂಬಕ ಅಂತ ಹೇಳಿ ಕರಿತೀವಿ ಉತ್ಪಾದನಾ ಬಿಂಬಕ ಅಥವಾ ಉತ್ಪಾದನಾ ಕಾರ್ಯ ಅಂದರೂ ಕೂಡ ಎರಡು ಒಂದೇ ಪ್ರೊಡಕ್ಷನ್ ಫಂಕ್ಷನ್ ಓಕೆನಾ ಇದನ್ನ ಇಂಗ್ಲಿಷ್ನಲ್ಲಿ ಪ್ರೊಡಕ್ಷನ್ ಫಂಕ್ಷನ್ ಅಂತ ಹೇಳಿ ಕರಿತೀವಿ ಉತ್ಪಾದನಾ ಬಿಂಬಕ ಅಂದ್ರೆ ಏನು ಅಂತ ಕೇಳ್ಬೋದು ಉತ್ಪಾದನಾ ಬಿಂಬಕವನ್ನ ಅಥವಾ ಉತ್ಪಾದನಾ ಕಾರ್ಯವನ್ನ ಒಂದು ಸೂತ್ರದ ಮೂಲಕ ತಿಳಿಸಿ ಅಂತನೂ ಕೇಳ್ಬೋದು ಸೊ ಉತ್ಪಾದನಾ ಬಿಂಬಕ ಅನ್ನೋದು ಉತ್ಪಾದನಾ ವಿಧಾನದಲ್ಲಿ ಉತ್ಪಾದನಾಂಗಗಳು ಮತ್ತು ಉತ್ಪಾದನೆ ನಡುವಿನ ಸಂಬಂಧವನ್ನ ತಿಳಿಸುವಂಥದ್ದು ಈ ರಿಲೇಶನ್ಶಿಪ್ ಬಿಟ್ವೀನ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂಡ್ ಆಕ್ಚುವಲ್ ಪ್ರೊಡಕ್ಷನ್ ಅಂದ್ರೆ ಉತ್ಪಾದನಾಂಗಗಳು ಮತ್ತೆ ಉತ್ಪಾದನೆಯ ನಡುವಿನ ಸಂಬಂಧವನ್ನ ತಿಳಿಸುವಂಥದ್ದು ಇಟ್ಸ್ ಇಂಡಿಕೇಟರ್ ಎ ರಿಲೇಶನ್ಶಿಪ್ ಬಿಟ್ವೀನ್ ಅಮೌಂಟ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ವ್ಯಾಲ್ಯೂಮ್ ಆಫ್ ಪ್ರೊಡಕ್ಷನ್ ಅಂದ್ರೆ ಉತ್ಪಾದನಾಂಗಗಳ ಪ್ರಮಾಣ ಉತ್ಪಾದನೆಯ ಪ್ರಮಾಣ ನಡುವಿನ ಸಂಬಂಧವನ್ನ ತಿಳಿಸುವುದು ಕೂಡ ಉತ್ಪಾದನಾ ಬಿಂಬಕವಾಗಿರುತ್ತೆ ಉತ್ಪಾದನೆಯ ಪ್ರಮಾಣ ಅಂದ್ರೆ ಏನನ್ನ ವಸ್ತುನ ಉತ್ಪಾದನೆ ಮಾಡ್ತೀವಿ ಆ ಉತ್ಪಾದನೆಯ ಪ್ರಮಾಣ ಉತ್ಪಾದನಾಂಗಗಳನ್ನ ಅವಲಂಬಿಸಿರುತ್ತೆ ಅಂತ ಅಷ್ಟೆ ಉತ್ಪಾದನಾಂಗಗಳು ಅಂದ್ರೆ ಕನ್ಫ್ಯೂಸ್ ಆಗಬೇಡಿ ಕಚ್ಚಾ ಪದಾರ್ಥಗಳು
ಕಚ್ಚಾ ಪದಾರ್ಥಗಳನ್ನ ನಾವು ಉತ್ಪಾದನಾ ಅಂಗಗಳು ಅಂತಾನೆ ಹೇಳಿ ಕರೀತೀವಿ. ಯಾವುದಾದ್ರೂ ಒಂದು ವಸ್ತುನ ಉತ್ಪಾದನೆ ಮಾಡಬೇಕು ಅಂದ್ರೆ ಇಲ್ಲ ಒಂದು ಇಂಡಸ್ಟ್ರಿನ ನಾವು ಓಪನ್ ಮಾಡಬೇಕು ಅಂತಂದ್ರೆ ಒಂದು ಜಾಗ ಬೇಕಾ, ಸೋ ಭೂಮಿ, ಬಂಡವಾಳ ಬೇಕಾ, ಸೋ ಬಂಡವಾಳ. ನೆಕ್ಸ್ಟ್ ಸಂಘಟನೆಯಲ್ಲಿ ಕೆಲಸಗಾರರು ಬೇಕು, ಒಂದು ಒಗ್ಗಟ್ಟು ಬೇಕು, ಒಂದು ಪ್ಲಾನ್ ಬೇಕು. ನೆಕ್ಸ್ಟ್ ಬರುವಂತ ಉತ್ಪಾದನೆ ಮಾಡಿ ಬರುವಂತದ್ದು ಲಾಭ ಆಗಿರುತ್ತೆ ನಮಗೆ. ದುಡಿಯುವಂತಹ ಕಾರ್ಮಿಕರು ಬೇಕು, ಭೂಮಿ ಬೇಕು, ಬಂಡವಾಳ ಬೇಕು, ಮತ್ತೆ ಒಂದು ಸಂಘಟನೆ ಬೇಕು. ಇವೆಲ್ಲ ಸೇರಿದಾಗ ಒಂದು ವಸ್ತುವಿನ ಉತ್ಪಾದನೆ ಸಾಧ್ಯವಾಗುತ್ತೆ. ಅದನ್ನೇ ನಾವು ಉತ್ಪಾದನಾ ಕಾರ್ಯ ತಿಳಿಸುವಂಥದ್ದು. ಈ ಉತ್ಪಾದನಾಂಗಗಳು ಮತ್ತೆ ಉತ್ಪಾದನೆ ನಡುವಿನ ಸಂಬಂಧವನ್ನು ತಿಳಿಸುವಂಥದ್ದೇ ಉತ್ಪಾದನಾ ಬಿಂಬಕವಾಗಿರುತ್ತೆ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂಡ್ ಪ್ರೊಡಕ್ಷನ್, ಆಕ್ಚುವಲ್ ಪ್ರೊಡಕ್ಷನ್, ಓಕೆನಾ? ಈ ರಿಲೇಷನ್ಶಿಪ್ ಬಿಟ್ವೀನ್ ಆಕ್ಚುವಲ್ ಪ್ರೊಡಕ್ಷನ್ ಅಂಡ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಓಕೆನಾ? ಇವೆರಡರ ನಡುವಿನ ಸಂಬಂಧವನ್ನು ತಿಳಿಸುವಂಥದ್ದು ಪ್ರೊಡಕ್ಷನ್ ಫಂಕ್ಷನ್ ಅಥವಾ ಉತ್ಪಾದನಾ ಬಿಂಬಕವಾಗಿರುತ್ತೆ. ಈ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಫಂಕ್ಷನ್ ಏನಿದೆ, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆರ್ ಕಾಲ್ಡ್ ಇನ್ಪುಟ್, ಅಂದರೆ ಉತ್ಪಾದನಾ ಅಂಗಗಳನ್ನ ನಾವೇನಂತ ಕರಿತೀವಿ, ಇನ್ಪುಟ್. ಕಂಪ್ಯೂಟರ್ಸಲ್ಲಿ ಕೇಳಿದ್ರಲ್ವ ಇನ್ಪುಟ್ ಔಟ್ಪುಟ್, ಸೊ ಇನ್ಪುಟ್ ಅಂದರೆ ಒಳಗಡೆ ನೀಡೋ ಅಂಥದ್ದು. ಆಯಿತಾ, ನಮಗೆ ಉತ್ಪಾದನೆ ಬರೋದಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ಉತ್ಪಾದನಾ ಅಂಗಗಳನ್ನ ಬಳಸಬೇಕು. ಸೊ ಇವೆಲ್ಲ ಏನಾಗುತ್ತೆ, ಇನ್ಪುಟ್. ಕನ್ನಡದಲ್ಲಿ ಕರೆಯೋದಾದರೆ ಉಡುವಳಿಗಳು, ಉಡುವಳಿಗಳು ಅಂತ ಹೇಳಿ ಇದನ್ನು ಕರಿತೀವಿ ಇಂಗ್ಲೀಷಲ್ಲಿ. ಇನ್ಪುಟ್ಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್ ಆರ್ ಕಾಲ್ ಏನು, ಇನ್ಪುಟ್, ಆರ್ ಕಾಲ್ ಇನ್ಪುಟ್, ಓಕೆನಾ? ನೆಕ್ಸ್ಟ್ ಹಾಗೆ ಬರೋಣ, ಇವೆರಡರ ನಡುವಿನ ಸಂಬಂಧವನ್ನು ತಿಳಿಸುವಂಥದ್ದು ಹೇಳಿದೆ ಅಲ್ವಾ. ನೆಕ್ಸ್ಟ್ ದಿ ಫಿಸಿಕಲ್ ಕ್ವಾಂಟಿಟಿ ಆಫ್ ಗೂಡ್ಸ್, ದಿ ಫಿಸಿಕಲ್ ಕ್ವಾಂಟಿಟಿ ಆಫ್ ಗೂಡ್ಸ್ ಪ್ರೊಡಕ್ಷನ್, ದಿ ಫಿಸಿಕಲ್ ಕ್ವಾಂಟಿಟಿ ಆಫ್ ಗೂಡ್ಸ್ ಆಫ್ ಪ್ರೊಡಕ್ಷನ್ ಇದೆಯಲ್ಲ, ಅದನ್ನು ನಾವೇನಂತ ಕರಿತೀವಿ, ಔಟ್ಪುಟ್, ಆರ್ ಕಾಲ್ ಔಟ್ಪುಟ್, ಅಂದರೆ ಉತ್ಪನ್ನ. ಇನ್ಪುಟ್ನ ಹಾಕಿದ ಮೇಲೆ ನಾವು ಔಟ್ಪುಟ್ನ ತಗೋಬೇಕಲ್ವಾ, ಇದನ್ನು ನಾವೇನಂತ ಕರಿತೀವಿ, ಉತ್ಪನ್ನ. ಅಂದರೆ ಉತ್ಪಾದನಾಂಗಗಳನ್ನ ಬಳಸಿ ಉತ್ಪಾದನೆ ಮಾಡಿದ ಮೇಲೆ ಬರುವಂಥದ್ದು ಉತ್ಪನ್ನವಾಗಿರುತ್ತೆ. ಅದನ್ನು ಭೌತಿಕ ಪ್ರಮಾಣ, ಫಿಸಿಕಲ್ ಕ್ವಾಂಟಿಟಿ ಆಫ್ ಪ್ರೊಡಕ್ಷನ್, ಫಿಸಿಕಲ್ ಕ್ವಾಂಟಿಟಿ ಆಫ್ ಗೂಡ್ಸ್ ಆಫ್ ಪ್ರೊಡಕ್ಷನ್ ಈಸ್ ಕಾಲ್ಡ್ ಔಟ್ಪುಟ್, ಓಕೆನಾ? ಇದನ್ನು ಉತ್ಪನ್ನ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಇದನ್ನು ನಾನು ಆಲ್ರೆಡಿ ಹೇಳಿದೆ, ಉತ್ಪಾದನಾ ಬಿಂಬಕವನ್ನು ಒಂದು ಏನು ಮ್ಯಾಥಮೆಟಿಕಲ್ ಅಂದರೆ ಗಣಿತಶಾಸ್ತ್ರದ ಅಥವಾ ಬೀಜಗಣಿತದ ಸೂತ್ರದ ಮೂಲಕ ವಿವರಿಸಿ ಅಂತ ಹೇಳ್ತಾರೆ. ಸೊ ಅವಾಗ ನೀವು ಈ ಈಕ್ವೇಶನ್ನ ಬರೀಬೇಕು, ಪಿ ಎಫ್ ಎ ಬಿ ಸಿ ಡಿ, ಎ ಬಿ ಸಿ ಡಿ. ಸೊ ಪಿ ಮೀನ್ಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಗಿವನ್ ಪರ್ಟಿಕ್ಯುಲರ್ ಪೀರಿಯಡ್, ಅಂದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿನ ಉತ್ಪಾದನಾಂಗಗಳು, ಒಂದು ನಿರ್ದಿಷ್ಟ ಅವಧಿಯಲ್ಲಿನ ಉತ್ಪಾದನಾಂಗಗಳು. ಎಫ್ ಅಂದರೆ ಫಂಕ್ಷನ್ ಕಾರ್ಯ, ಫಂಕ್ಷನ್ ಎಫ್ ಅಂದರೆ ಕಾರ್ಯ ಫಂಕ್ಷನ್, ಓಕೆ? ನೆಕ್ಸ್ಟ್ ಎ ಅಂದರೆ ಲ್ಯಾಂಡ್, ಬಿ ಅಂದರೆ ಲೇಬರ್, ಸಿ ಅಂದರೆ ಕ್ಯಾಪಿಟಲ್, ಡಿ ಅಂದರೆ ಆರ್ಗನೈಜೇಷನ್. ಇವೆಲ್ಲವೂ ಕೂಡ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಎ ಲ್ಯಾಂಡ್ ಲೇಬರ್ ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಜೇಷನ್. ಈಕ್ವೇಷನ್ ಮೂಲಕ ಹೇಳಿ ಅಂದರೆ ಹೀಗೆ ಹೇಳ್ಬೋದು. ಅದ್ರದ್ದು ರಿಯಲ್ ಮೀನಿಂಗ್ ಬಂದು ಲ್ಯಾಂಡ್ ಲೇಬರ್ ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಜೇಷನ್. ಸೊ ನೀವು ಹೀಗೆ ಬರೀಬೇಕು ಎ ಬಿ ಸಿ ಡಿ ಅಂತ. ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಕಡೆ ಸೈಡಲ್ಲಿ ಹಾಕ್ಕೊಳ್ಳಿ ಇದನ್ನು, ಎಲ್ ಎಲ್ ಸಿ ಓ ಅಂತ ಹೇಳಿ ಹಾಕ್ಕೊಂಡು. ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನೀವು 2 ಮಾರ್ಕ್ಸ್ ಕೇಳಿದ್ರು ಕೂಡ ಒಂದೊಂದಾಗಿ ಪರ್ಟಿಕ್ಯುಲರ್ ಆಗಿ ಬರೀಬೇಕು. ಪಿ ಏನು ಹೇಳುತ್ತೆ, ಎ ಅನ್ನೋದು ಏನನ್ನ ಸೂಚಿಸುತ್ತೆ ಅನ್ನೋದನ್ನು ಗಮನಿಸಿ ಬರೀಬೇಕು, ಓಕೆನಾ? ಅರ್ಥ ಆಗ್ತಿದೆಯಾ? ಇದಿಷ್ಟು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಫಂಕ್ಷನ್, ಅಂದರೆ ಪ್ರೊಡಕ್ಷನ್ ಫಂಕ್ಷನ್, ಉತ್ಪಾದನಾಂಗಗಳ ಉತ್ಪಾದನಾ ಕಾರ್ಯ, ಉತ್ಪಾದನಾ ಕಾರ್ಯ ಅಂದರೆ ಪ್ರೊಡಕ್ಷನ್ ಫಂಕ್ಷನ್ನ ವಿವರಿಸಬೇಕಾದ್ರೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಫಂಕ್ಷನ್ ಮತ್ತು ಪ್ರೊಡಕ್ಷನ್ ಆಫ್ ಪ್ರೊಡಕ್ಷನ್, ಓಕೆನಾ? ಫಂಕ್ಷನ್ ಆಫ್ ಪ್ರೊಡಕ್ಷನ್ ಫಂಕ್ಷನ್ಸ್, ಪ್ರೊಡಕ್ಷನ್ ಫಂಕ್ಷನ್ ಇಷ್ಟನ್ನು ತಿಳಿಸ್ಬೇಕು, ಓಕೆನಾ? ಪ್ರೊಡಕ್ಷನ್ ಫಂಕ್ಷನ್ ಕೇಳಿದಾಗಲೂ ಇದನ್ನೇ ಬರೀಬೇಕು, ಉತ್ಪಾದನಾ ಬಿಂಬಕ ಅಂತ ಕೇಳಿದಾಗಲೂ ಇದನ್ನೇ ಬರೀರಿ, ಉತ್ಪಾದನಾ ಕಾರ್ಯ ಅಂತ ಕೇಳಿದ್ರು ಇದನ್ನೇ ಬರೀರಿ, ಸೂತ್ರದ ಮೂಲಕ ವಿವರಿಸಿ ಅಂತ ಕೇಳಿದ್ರೆ ಇದನ್ನು ಬರೀಬೇಕು. ಮತ್ತು ಓಕೆ, ಇದಿಷ್ಟನ್ನ ಬರೆದು ನೆಕ್ಸ್ಟು ಇದು ಕೆಲವೊಂದು ಕಲ್ಪನೆಗಳ ಆಧಾರದ ಮೇಲೆ ನಿರ್ಧರಿತವಾಗಿದೆ ಅಂತ ಬರೀಬೇಕು, ಓಕೆನಾ? ಅಂದರೆ ಅಸಂಪ್ಷನ್, ಅಂದರೆ ದಿ ಪ್ರೊಡಕ್ಷನ್ ಫಂಕ್ಷನ್ನು ಕೆಲವೊಂದು ಕಲ್ಪನೆಗಳ ಮೇಲೆ ಆಧಾರಿತವಾಗಿದೆ. ಯು ಫಾಲೋಯಿಂಗ್ ಅಸಂಪ್ಷನ್, ದಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ದಿ ಫಾಲೋಯಿಂಗ್ ಅಸಂಪ್ಷನ್. ಏನನ್ನು ಒಳಗೊಂಡಿದೆ ಕಲ್ಪನೆಗಳು ಅಂತ ಹೇಳೋದಾದರೆ, ಪ್ರೊಡಕ್ಷನ್ ಫಂಕ್ಷನ್ ರಿಲೇಟೆಡ್ ಟು ಸ್ಪೆಸಿಫಿಕ್ ಪೀರಿಯಡ್, ನಿರ್ದಿಷ್ಟ ಕಾಲಾವಧಿಗೆ ಇದು ಸಂಬಂಧಿಸಿರುತ್ತೆ.
ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಫಂಕ್ಷನ್ಸ್ ಇಸ್ ರಿಲೇಟೆಡ್ ಟು ಪರ್ಟಿಕ್ಯುಲರ್ ಪೀರಿಯಡ್ ಅಥವಾ ಸ್ಪೆಸಿಫಿಕ್ ಪೀರಿಯಡ್ ಒಂದು ನಿರ್ದಿಷ್ಟ ಅವಧಿಗೆ ಸಂಬಂಧಿಸಿರುತ್ತೆ. ಸೆಕೆಂಡ್ ಒನ್ ಬಂದ್ಬಿಟ್ಟು ಮೋಸ್ಟ್ ಎಫಿಷಿಯಂಟ್ ಟೆಕ್ನಿಕ್ ಇಸ್ ಯೂಸ್ಡ್ ಪ್ರೊಸೆಸ್ ಆಫ್ ಪ್ರೊಡಕ್ಷನ್ ಅಂದ್ರೆ ದಕ್ಷವಾದಂತಹ ಉತ್ಪಾದನಾ ತಂತ್ರವನ್ನ ಉತ್ಪಾದನಾ ವಿಧಾನದಲ್ಲಿ ಬಳಸಲಾಗುತ್ತೆ. ಉತ್ಪಾದನೆಯ ವಿಧಾನದಲ್ಲಿ ಅತ್ಯಂತ ದಕ್ಷವಾದಂತಹ ಉತ್ಪಾದನಾ ತಂತ್ರವನ್ನ ಬಳಸುವಂತದ್ದು ಮೋಸ್ಟ್ ಎಫಿಷಿಯಂಟ್ ಟೆಕ್ನಿಕ್ ಇಸ್ ಯೂಸ್ಡ್ ಪ್ರೊಸೆಸ್ ಆಫ್ ಪ್ರೊಡಕ್ಷನ್. ಓಕೆನಾ? ಹಾಗೆ ಬಂದು ಉತ್ಪಾದನಾ ಅಂದ್ರೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್ ಆರ್ ಡಿವೈಸ್ಡ್ ಉತ್ಪಾದನಾಂಗಗಳನ್ನ ವಿಭಜಿಸಿ ಉತ್ಪಾದನೆಯನ್ನ ಬಳಸಲಾಗುತ್ತೆ. ಫ್ಯಾಕ್ಟರ್ಸ್ ಆರ್ ಡಿವೈಸ್ಡ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್ ಆರ್ ಡಿವೈಸ್ಡ್ ಪ್ರೊಸೆಸ್ ಆಫ್ ಪ್ರೊಡಕ್ಷನ್ಸ್ ಉತ್ಪಾದನಾ ವಿಧಾನದಲ್ಲಿ ಉತ್ಪಾದನಾಂಗಗಳನ್ನ ವಿಭಜಿಸಿ ಬಳಸಲಾಗುತ್ತದೆ. ಈ ಕಲ್ಪನೆಗಳ ಆಧಾರದ ಮೇಲೆ ಯಾವುದು ಪ್ರೊಡಕ್ಷನ್ ಫಂಕ್ಷನ್ ಅಂದ್ರೆ ಉತ್ಪಾದನಾ ಬಿಂಬಕವು ಕಾರ್ಯ ನಿರ್ವಹಿಸುತ್ತೆ ಅಂತ ಹೇಳಿ ಕೆಲವೊಂದು ಕಲ್ಪನೆಗಳನ್ನ ಬರೆದು ಈ ಸೂತ್ರವನ್ನ ಬರೆದ್ರೆ ಮಾರ್ಕ್ಸು ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ಬರೋಣ. ಇದರದ್ದು ಪ್ರಾಮುಖ್ಯತೆ ಏನು ಕೇಳಲ್ಲ, ಕೇಳಿದ್ರೆ ಪಾಯಿಂಟ್ಸ್ ಅಲ್ಲಿ ಕೇಳ್ಬೋದು ಅಷ್ಟೇ. ನಿಮಗೆ ಕೇಳೋದು ಉತ್ಪಾದನೆ ಅಂದ್ರೇನು, ಉತ್ಪಾದನಾ ಬಿಂಬಕ ಅಂದ್ರೇನು, ಅದನ್ನ ಸೂತ್ರದ ಮೂಲಕ ವಿವರಿಸಿ ಅಂತ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಮೇನ್ ಟಾಪಿಕ್ ಹೋಗೋಣ. ಇಳಿಮುಖ ಪ್ರತಿಫಲ ನಿಯಮ, ಇಳಿಮುಖ ಪ್ರತಿಫಲ ನಿಯಮ, ದಿ ಲಾ ಆಫ್ ಡಿಮಿನಿಷಿಂಗ್ ರಿಟರ್ನ್ಸ್, ದಿ ಲಾ ಆಫ್ ಡಿಮಿನಿಷಿಂಗ್ ರಿಟರ್ನ್ಸ್. ಏನು ಡಿಮಿನಿಷಿಂಗ್ ರಿಟರ್ನ್ಸ್? ನೀವು ಇಳಿಮುಖ ಸೀಮಾಂತ ತುಷ್ಟಿ ಗುಣವನ್ನು ನೋಡಿದ್ದೀರಲ್ವಾ, ದಿ ಲಾ ಆಫ್ ಇಳಿಮುಖ ಯುಟಿಲಿಟಿ, ಡಿಮಿನಿಷಿಂಗ್ ಯುಟಿಲಿಟಿ ಅಂದರೆ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮದ ಅನ್ವಯವಂತೆ ಇಳಿಮುಖ ಪ್ರತಿಫಲದ ನಿಯಮವೂ ಕೂಡ ಇಲ್ಲಿ ಅನ್ವಯವಾಗುತ್ತೆ. ಇದನ್ನು 10 ಮಾರ್ಕ್ಸ್ಗಾದರೂ ಕೇಳ್ಬೋದು, 5 ಮಾರ್ಕ್ಸ್ಗಾದರೂ ಕೇಳ್ಬೋದು. ಓಕೆನಾ? ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಯಿತಾ. ಇದು ತುಂಬ ಇಳಿಮುಖ ಪ್ರತಿಫಲ ನಿಯಮ, ಏರಿಕೆಯ ಪ್ರತಿಫಲ ನಿಯಮ ಅಥವಾ ಸ್ಥಿರ ಪ್ರತಿಫಲ ನಿಯಮ ಅಥವಾ ವ್ಯತ್ಯಾಸಾತ್ಮಕ ಬದಲಾಗುವ ಪ್ರತಿಫಲದ ನಿಯಮ, ಇವಿಷ್ಟು ಕೂಡ ಇಂಪಾರ್ಟೆಂಟ್. 4ರಲ್ಲಿ 1 ಬರ್ಬೋದು. ಅದರಲ್ಲಿ ಮೊದಲನೇದು ಇವತ್ತು ಇಳಿಮುಖ ಪ್ರತಿಫಲ ನಿಯಮ, ಇಳಿಮುಖ ಪ್ರತಿಫಲ ನಿಯಮ. ದಿ ಲಾ ಆಫ್ ಡಿಮಿನಿಷಿಂಗ್ ರಿಟರ್ನ್ಸ್. ಯಾಕೆ ಇದನ್ನ ನಾನು ಇವತ್ತು ಬೋರ್ಡ್ ಯೂಸ್ ಮಾಡ್ತಿದ್ದೀನಿ ಅಂದ್ರೆ ಟೇಬಲ್ ಮತ್ತೆ ಡಯಾಗ್ರಾಮ್ ಇದೆ, ಹಾಗಾಗಿ ಈ ಒಂದು ಲಾ ಆಫ್ ಡಿಮಿನಿಷಿಂಗ್ ರಿಟರ್ನ್ಸ್ ನ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನೀವು ಟೇಬಲ್ ಮತ್ತೆ ಡಯಾಗ್ರಾಮ್ ನ ಹಾಕೆ ಬರಿಬೇಕು. ಓಕೆ, ನೋಟ್ಸ್ ನಾನು ಕಳಿಸ್ತೀನಿ, ಇಂಗ್ಲಿಷ್ದು ಕಳಿಸ್ತೀನಿ, ಕನ್ನಡದ್ದು ಕಳಿಸ್ತೀನಿ. ಯಾರಿಗೆಲ್ಲ ಇಂಗ್ಲಿಷ್ ಬೇಕೋ ಅವರು ಕೂಡ ಏನು ಮಾಡಿ ನೋಟ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ದಿ ಲಾ ಆಫ್ ಡಿಮಿನಿಷಿಂಗ್ ರಿಟರ್ನ್ಸ್ ಏನು ಹೇಳುತ್ತೆ ಅಂತಂದರೆ, ಇದನ್ನು ಮೊಟ್ಟ ಮೊದಲದಾಗಿ ಇದು ಹಲವಾರು ನಿಯಮಗಳು ಏನು ಪ್ರಸಿದ್ಧವಾದ ನಿಯಮಗಳಲ್ಲಿ ಇದು ಕೂಡ ಒಂದು. ಮತ್ತು ಇದನ್ನು ಪ್ರತಿಪಾದಿಸಿದವರು ಅಂದರೆ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ದಿ ಲಾ ಆಫ್ ಡಿಮಿನಿಷಿಂಗ್ ರಿಟರ್ನ್ಸ್ ಬಗ್ಗೆ ಹೇಳ್ತಾರೆ. ನೆಕ್ಸ್ಟ್ ಇದನ್ನ ಲಾ ಆಫ್ ಡಿಮಿನಿಷಿಂಗ್ ರಿಟರ್ನ್ಸ್ ಅಂತ ಏನು ಅಂತ ಹೇಳೋದಾದ್ರೆ, ಇಳಿಮುಖ ಪ್ರತಿಫಲ ನಿಯಮ ಅನ್ನೋದು ಒಂದು ಜಮೀನಿನ ಸಾಗುವಳಿಯಲ್ಲಿ ಉತ್ಪಾದನಾಂಗಗಳಾದಂತಹ ಬಂಡವಾಳ ಶ್ರಮ ಮತ್ತು ಬಂಡವಾಳವನ್ನ ಹೆಚ್ಚಿಸಿದಾಗ ಉತ್ಪಾದನಾ ವಿಧಾನದಲ್ಲಿ ಯಾವುದೇ ಸುಧಾರಣೆಗಳಾಗದೆ ಬಯಸಿದಂತಹ ಪ್ರತಿಫಲವು ಹೆಚ್ಚಿಸಿದ ಶ್ರಮ ಮತ್ತು ಬಂಡವಾಳದಕ್ಕಿಂತ ಹೆಚ್ಚಿಗೆ ಅಂದ್ರೆ ಹೆಚ್ಚಿಸದೆ ಕಡಿಮೆ ಇರುವಂತಹ ಒಂದು ಪ್ರಮಾಣಕ್ಕೆ ನಾವೇನಂತ ಕರಿತೀವಿ, ಇಳಿಮುಖ ಪ್ರತಿಫಲ ನಿಯಮ. ಅಂದ್ರೆ ಒಂದು ಸಾಗುವಳಿಯ ಜಮೀನಿನಲ್ಲಿ ಉತ್ಪಾದನಾಂಗಗಳಾದಂತಹ ಶ್ರಮ ಬಂಡವಾಳವನ್ನ ಹೆಚ್ಚಿಸಿದಾಗ ಹೆಚ್ಚಿಸಿದಂತಹ ಸಂದರ್ಭ ಹೆಚ್ಚಿಸಿದಾಗ